ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಸೊ ಕ್ರಿಸ್ಮಸ್ ಹತ್ರ ಬರ್ತಾ ಇದೆ, ಹಾಗಾಗಿ ಎಲ್ಲರಿಗೂ, ಯಾರ್ಯಾರು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಮೇರಿ ಕ್ರಿಸ್ಮಸ್. ಸೊ ಕ್ರಿಸ್ಮಸ್ ಸ್ಪೆಷಲ್ ಕೇಕ್ನ, ಪ್ಲಮ್ ಕೇಕ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನಾನು ಇಲ್ಲಿ ದ್ರಾಕ್ಷಿ, ಆಪ್ರಿಕಾಟು ಮತ್ತು ಕ್ಯಾನ್ಬೆರಿ ಇವೆಲ್ಲ ತೊಗೊಂಡಿದ್ದೀನಿ. ನೀವು ಟ್ಯೂಟಿ ಫ್ರೂಟಿ, ಡೇಟ್ಸು ಇದನ್ನೆಲ್ಲನೂ ಸಹ ತೊಗೊಳ್ಬೋದು. ಮನೇಲಿ ಯಾವುದಿರುತ್ತೋ ಅದನ್ನೆಲ್ಲ ತೊಗೊಬೋದು. ಅದಕ್ಕೆ ಒಂದು ಕಪ್ಪಷ್ಟು ಜ್ಯೂಸ್ನ ಹಾಕ್ಕೊಳ್ಬೇಕು. ಸೊ ನನ್ನ ಜ್ಯೂಸು ಇಲ್ಲಿ ಸ್ವಲ್ಪ ಖಾಲಿ ಆಯಿತು, ಹಾಗಾಗಿ ನಾನು ಫುಲ್ ಒಂದು ಕಪ್ ಹಾಕಿದ್ದೀನಿ, ಬಟ್ ಲಾಸ್ಟಲ್ಲಿ ನನಗೆ ಅದು ಶಾರ್ಟೇಜ್ ಆಯಿತು. ಅದಲ್ಲದೇ ಮೊಸರನ್ನ ಸಹ ತೊಗೋಬೇಕು. ಸೊ ಈಗ ಇಲ್ಲಿ ನೀವು ನೋಡ್ಬೋದು ಜ್ಯೂಸ್ ಇಲ್ಲ, ಕಾರಣ ಇಷ್ಟೇ, ನಮ್ಮ ಮನೇಲಿ ಚಿಕ್ಕ ಪಾಪು ಇರೋದ್ರಿಂದ ನನ್ನ ಮಗ ಅದನ್ನು ತೊಗೊಂಡಿದ್ದಾನೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಬಟ್ ನೀವು ಕಂಪ್ಲೀಟ್ ಜ್ಯೂಸಲ್ಲೇ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿ ನೆನಿಬೇಕು. ಆ ನೆಂದ ಮೇಲೆ ಅದಕ್ಕೆ ನಾನು ಮೆಲ್ಟೆಡ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಪಾತ್ರೆಗೆ ಇಲ್ಲಿ ನಾನು ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ. ವೈಟ್ ಶುಗರ್ ತೊಗೊಳ್ಬೇಡಿ, ಬ್ರೌನ್ ಶುಗರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಆ ಕಲರು ಸಹ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬ್ರೌನ್ ಶುಗರ್ಗೆ ಸ್ವಲ್ಪ ನಾನಿಲ್ಲಿ ಬಿಸಿ ನೀರನ್ನ ಹಾಕಿದ್ದೀನಿ. ಸೊ ಕಂಪ್ಲೀಟ್ ಮೆಷರ್ಮೆಂಟ್ ಎಷ್ಟು ಏನು ಅನ್ನೋದನ್ನು ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ ಕಂಪ್ಲೀಟ್ ಮೆಷರ್ಮೆಂಟ್ ಎಲ್ಲನೂ ಎಷ್ಟೆಷ್ಟು ಹಾಕಬೇಕು ಅಂತ. ಸೊ ಈಗ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿ ಇಟ್ಟಿದ್ನಲ್ಲ, ಆ ಡ್ರೈ ಫ್ರೂಟ್ಸ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿದ ನಂತರದಲ್ಲಿ ಇದಕ್ಕೆ ನಾವು ಬೇರೆ ಮತ್ತೆ ಹಾಕಬೇಕು. ನಾನು ನಿಧಾನಕ್ಕೆ ಎಲ್ಲನೂ ಪ್ರತಿಯೊಂದು ಸ್ಟೆಪ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡ್ರೈ ಫ್ರೂಟ್ಸ್ ಇಟ್ಟಿದ್ವಲ್ಲ, ಅದಕ್ಕೇ ನಾನಿಲ್ಲಿ ಒಂದು ಜರಡಿ ತೊಗೊಂಡು ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ. ಸಾಮಾನ್ಯ ನೀವು ನೋಡಿರ್ಬೋದು ನಾನು ಮೈದಾ ಕಮ್ಮಿ ಯೂಸ್ ಮಾಡೋದು. ನಾನು ಹಿಂದೆನೂ ಒಂದು ಕೇಕ್ ರೆಸಿಪಿನ ಹಾಕಿದ್ದೆ, ನೀವು ಅದನ್ನು ನೋಡಿಲ್ಲ ಅಂದರೆ ಅದನ್ನು ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನೂ ಸಹ ಚೆಕ್ ಮಾಡಿ. ಸೊ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆ ಸ್ವಲ್ಪ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇದು ಕೇಕ್ ಮಿಕ್ಸರ್ ಅಂತ ಸಿಗುತ್ತೆ. ಸೊ ಅದಕ್ಕೆ ನಾವು ಜಾಕಾಯಿ, ಏಲಕ್ಕಿ ಮತ್ತು ಕಾರ್ಡಮಮ್, ಏಲಕ್ಕಿ ಅಂದರೆ ಕಾರ್ಡಮಮ್, ಅದಲ್ಲದೇ ಸಿನಮನ್ ಅಂದರೆ ಚಕ್ಕೆನ ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದು ನಿಮಗೆ ಹೊರಗಡೆನೂ ಸಹ ಸಿಗುತ್ತೆ, ಹೊರಗಡೆ ಬೇಡ ಅನ್ನೋರು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಮುಖ್ಯವಾಗಿ ತುಂಬ ಮಾಡಿದಾಗ ನೀವು ನುಣ್ಣಗೆ ಪುಡಿ ಮಾಡ್ಕೋಬೋದು. ನಾನು ಸ್ವಲ್ಪನೇ ಮಾಡಿದ್ದೆ, ಹಾಗಾಗಿ ಅದು ತೀರಾ ನುಣ್ಣಗೆ ಆಗಿಲ್ಲ, ಬಟ್ ಅದೊಂದು ಹೊಸ ಟೇಸ್ಟ್ನ ಇಲ್ಲಿ ನಿಮಗೆ ಕೊಡುತ್ತೆ. ಸಾಮಾನ್ಯ ಕ್ರಿಸ್ಮಸ್ ಕೇಕಿಗೆ ಅದನ್ನು ಯೂಸ್ ಮಾಡ್ತೀವಿ, ಬೇರೆ ಕೇಕಿಗೆ ಅದನ್ನು ಯೂಸ್ ಮಾಡೋದಿಲ್ಲ. ಸೊ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸೊ ಇಲ್ಲಿ ನಿಮಗೆ ಕಮ್ಮಿ ಅನಿಸ್ತಾ ಇದೆ ಅಂದರೆ ಗಟ್ಟಿ ಗಟ್ಟಿ ಅನಿಸುತ್ತಲ್ಲ, ಈ ಟೈಮಲ್ಲಿ ನಾವು ಮೊಸರನ್ನ ಹಾಲಿಗೆ ಮಿಕ್ಸ್ ಮಾಡಿ ಮೊದಲೇ ಇಟ್ಟಿದ್ದೆ. ಸೊ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀವಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಅದು ನಿಮಗೆ ಶಾರ್ಟೇಜ್ ಆಯಿತು ಅನಿಸಿದರೆ, ಜ್ಯೂಸ್ ನೀವು ಕರೆಕ್ಟಾಗಿ ಒಂದು ಕಪ್ ಹಾಕಿದರೆ ಇಲ್ಲಿ ನಿಮಗೆ ಶಾರ್ಟೇಜ್ ಆಗಲ್ಲ. ನನ್ನ ಜ್ಯೂಸ್ ಸ್ವಲ್ಪ ಅಲ್ಲಿ ಖಾಲಿ ಆಗಿದ್ದರಿಂದ ನಾನೀಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿನೀರು, ತೀರಾ ಬಿಸಿ ನೀರು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಬಿಸಿ ನೀರು ಹಾಕೋಕ್ಕೂ ಮೊದಲು ನಾನಿಲ್ಲಿ ಕುಕ್ಕರ್ನ ಅವನ್ ರೀತಿಯಾಗಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಕುಕ್ಕರು ಆಲ್ರೆಡಿ ಈಗ ಬಿಸಿ ಆಗ್ತಾ ಇದೆ, ಅದು ಬಿಸಿ ಆಗೋದ್ರಲ್ಲಿ ನಮ್ಮ ಕೇಕು ರೆಡಿ ಆಗುತ್ತೆ. ಸೊ ಈಗ ಇದನ್ನು ಪ್ರೀಹೀಟ್ ಮಾಡೋದಕ್ಕೆ ಇಟ್ಟಿದೆ.
ಓಕೆ, ಈಗ ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿರಬೇಕು. ಇನ್ನೊಂಚೂರು ಒಂದು ಸ್ಪೂನಷ್ಟು ನೀವು ನೀರು ಹಾಕ್ಕೊಳ್ಬೋದು ಬೇಕು ಅನ್ನೋದಾದ್ರೆ, ಸ್ವಲ್ಪ ನೀರಾಗಿ ಇರಲಿ ಅನ್ನೋದಾದರೆ. ಸೊ ಇಷ್ಟಾದಮೇಲೆ ಇದು ಒಂದು ಪಾತ್ರೆಗೆ ನಾನು ಸುತ್ತಲೂ ಬೆಣ್ಣೆನ ಹಚ್ಕೋತಾ ಇದ್ದೀನಿ ನಾನಿಲ್ಲಿ, ಅಂದರೆ ಮೆಲ್ಟೆಡ್ ಬಟರ್ನ. ಸೊ ಬೆಣ್ಣೆಯಲ್ಲೇ ನಾನು ಕಂಪ್ಲೀಟ್ ಮಾಡಿರೋದು. ಇಲ್ಲ ನೀವು ಬೆಣ್ಣೆ ಯೂಸ್ ಮಾಡಲ್ಲ ಅನ್ನೋದಾದರೆ ಆಯಿಲನ್ನು ಯೂಸ್ ಮಾಡ್ಕೊಳ್ಬೋದು, ಖಂಡಿತವಾಗ್ಲೂ ಏನೂ ಯೋಚನೆ ಇಲ್ಲ. ಸೊ ಇದಕ್ಕೆ ನನ್ನ ಹತ್ರ ಯಾವುದೇ ಕೇಕ್ ಪಾತ್ರೆ ಇಲ್ಲ, ಹಾಗಾಗಿ ನಾನು ಅಲ್ಯೂಮಿನಿಯಂ ಪಾತ್ರೆ ಇದೆ ಅದರಲ್ಲೇ ಮಾಡ್ತೀನಿ. ಸೊ ಇದರಲ್ಲಿ ಈಗ ಕೇಕ್ನೆಲ್ಲನೂ ಕಂಪ್ಲೀಟಾಗಿ ಪೋರ್ ಮಾಡಬೇಕು. ಪೋರ್ ಮಾಡಿ ಅದನ್ನು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಡಬೇಕು. ಸೊ ಕುಕ್ಕರಲ್ಲಿ ಇಡ್ತೀವಲ್ಲ ಅಲ್ಲಿ ತುಂಬಾ ಇಂಪಾರ್ಟೆಂಟು, ಈ ಟಿಪ್ಸ್ನ ನೀವು ಖಂಡಿತ ನೆನ್ಪಿಡ್ಕೋಬೇಕು. ಕುಕ್ಕರಲ್ಲಿ ಇಟ್ಟ ಮೇಲೆ ಲೋ ಫ್ಲೇಮಲ್ಲಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ಕರ್ನ ಚೆನ್ನಾಗಿ ಕುಕ್ಕರಲ್ಲಿ ಬೇಯೋದಕ್ಕೆ ಬಿಡಬೇಕು. ನೀವು ಫುಲ್ ಉರಿ ಇಟ್ಟರೆ ಹೊರಗಡೆ ಎಲ್ಲ ನಿಮಗೆ ರೋಸ್ಟ್ ಆದಂಗೆ ಆಗುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಕಮ್ಮಿ ಉರಿಲಿ ಇದನ್ನು 45 ಮಿನಿಟ್ಸ್ವರೆಗೂ ಬೇಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಅದೊಂದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಡೆಕೋರೇಷನ್ಗೆ ಅಂತ ನಾನು ಡ್ರೈ ಫ್ರೂಟ್ಸ್ನ ಹಾಫ್ ಕ್ರಷ್ ಥರ ಮಾಡಿ ಹಾಕ್ತಾ ಇದ್ದೀನಿ. ನೀವು ಹೆಚ್ಚಿ ಬೇಕಾದ್ರೂ ಹಾಕ್ಬೋದು, ಬಟ್ ಇದೆಲ್ಲ ರೋಸ್ಟೆಡ್ ಡ್ರೈ ಫ್ರೂಟ್ಸು, ಡ್ರೈ ನಟ್ಸ್, ಹಾಗಾಗಿ ಒಂಥರ ನಿಮಗೆ ಕ್ರಂಚಿನೆಸ್ ಸಿಗುತ್ತೆ. ಸೊ ಈಗ ಕುಕ್ಕರಲ್ಲಿ ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಕುಕ್ಕರಲ್ಲಿ ಇಡಬೇಕಾದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವಿಶಲ್ ಇರಬಾರ್ದು ಮತ್ತು ಸುತ್ತಲೂ ಏನೂ ಇರಬಾರ್ದು. ಸೊ ಈಗ ಕುಕ್ಕರಲ್ಲಿ ಕೇಕ್ ಆಗಿದೆ, ಸೊ ಇದನ್ನು ತೆಗೆಯೋಣ. ಸೊ ಕ್ರಿಸ್ಮಸ್ಗೆ ಕೇಕ್ ರೆಡಿಯಾಗಿದೆ. ನನ್ನ ಮಗನಿಗೆ ನಾನು ಎಕ್ಸ್ಟ್ರಾ ಕಪ್ ಕೇಕ್ನೂ ಸಹ ಮಾಡ್ತಾ ಇದ್ದೀನಿ, ಯಾಕಂದರೆ ಪುಟ್ ಪುಟ್ಟದಾಗಿದ್ದರೆ ಮಕ್ಕಳಿಗೆ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅವನಿಗೋಸ್ಕರ ಚಿಕ್ಕದಾಗಿ ಮಾಡಿದ್ದೀನಿ. ಸೊ ಇದು ಹಿಂದ್ಗಡೆಯಿಂದ ಕೇಕು ನೋಡಿ, ಎಷ್ಟು ನೀಟಾಗಿ ಬೇಕಾಗಿದೆ, ಕಲರು ಸೂಪರಾಗಿ ಬಂದಿದೆ. ಸೊ ಯಾರ್ಯಾರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರು ಅಥವಾ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರು, ಅವ್ರಿಗೆಲ್ಲರಿಗೂ ಒಳ್ಳೆ ಕೇಕ್ ಅಂತಲೇ ಹೇಳ್ಬೋದು. ಸೊ ಮೇರಿ